संविधान के अंदर हम कॉन्स्टिट्यूशन ऑफ इंडिया इजाजत देता है आर्टिकल 21 से 25 तक 24 तक हम प्रोविजन है हिंदुस्तान के कौन से भी हिस्से में कॉन्स्टिट्यूशन ऑफ इंडिया बाबा साहेब अम्बेडकर बता को ही हिंदुस्तान के कौन से भी हिस्से में कश्मीर से लेकर कन्याकुमारी तक हर किसी को इजाजत है फ्रीडम है लिबर्टी है कौन भी कहां भी जा सकता है आ सकता है उसके वास्ते किसके भी बाप का परमिशन लेने की जरूरत तो तुम्बा इवत्तु तुम्बा ओळ्ळे दिन नम्म कर्नाटक राज्योत्सव कर्नाटक इवत्तु याव मट्टक्के बेळेदिदे अंद्रे इडी देशदल्लि ओंदु ओळ्ळे हेसरु माडिदे कर्नाटक अंद्रे ಎಲ್ಲರಿಗೆ ಒಂದು ಹೆಮ್ಮೆ ನಾವು ಈ ಭಾರತ ದೇಶದಲ್ಲಿ ಹುಟ್ಟಿ ಅದು ಕರ್ನಾಟಕದಲ್ಲಿ ಹುಟ್ಟಿರೋದು ನಮಗೆ ತುಂಬಾನೇ ಹೆಮ್ಮೆ ಫೀಲ್ ಆಗುತ್ತೆ ಸೋ ಎಲ್ಲ ಕನ್ನಡಿಗರಿಗೆ ನಾನು ಮನವಿ ಮಾಡ್ತೀನಿ ನಮ್ಮ ಕರ್ನಾಟಕ ಬೌಟ ಯಾವತ್ತೂ ಅಷ್ಟೇ ಈ ಬೌಟ ಯಾವಾಗಲೂ ಮೇಲೆ ಇರಬೇಕು ನಾವು ಎಲ್ಲರೂ ಕನ್ನಡಿಗರು ನಮ್ಮ ಖುರಾನ್ ಅಲ್ಲೇ ಇದೆ आप सल्लल्लाहु अलैहि वसल्लम नबी अकरम सल्लल्लाहु अलैहि वसल्लम प्रॉफेट मोहम्मद अवरु नमगे हेळिदारे नीवु एल्लि हुट्टिर्तीरा नीवु एल्लि इर्तीरा आ देशक्के आ राज्यक्के नीवु यावत्तुनु मुंदे तकोंडु होगबेकु यावत्तुनु ओंदु याव रीति केलस माडबेकंद्रे एम्मे बरबेकु ಎಮ್ಮೆ ಬರೋದಂತ ಒಂದು ಕೆಲಸ ಮಾಡಬೇಕಾಗಿದೆ ಸೋ ಇದಕ್ಕೆ ನಾನು ಎಲ್ಲರಿಗೆ ಮನವಿ ಮಾಡ್ತೀನಿ ನಾವು ತುಂಬಾ ನಮ್ಮ ದೊಡ್ಡವರು ಏನೋ ತುಂಬಾನೇ ಪುಣ್ಯ ಮಾಡಿದ್ದಾರೆ ಅದಕ್ಕೆ ನಮಗೆ ಈ ಭಾರತ ದೇಶ ಮತ್ತೆ ಕರ್ನಾಟಕದಲ್ಲಿ ನಮಗೆ ನಿಮಗೆ ಜನ್ಮ ಕೊಟ್ಟಿರೋದು ಅದು ಬಾದರಂಗಪುರ ಗೋರಿಪಳ್ಳೆ ಅಲ್ಲಿ ಅಂತ ನಾನು ಹೇಳಕ್ಕೆ ಇಚ್ಛಪಡ್ತೀನಿ ಎಲ್ಲೋ ಒಂದು ಕಡೆ ನೋವು ಇದೆ ಯಾಕಂದ್ರೆ ನಮ್ಮ ಡಾಕ್ಟರ್ ರಾಜಕುಮಾರ್ ಅವರು ಮಗ ಪುನೀತ್ ರಾಜಕುಮಾರ್ ಅವರು ಇವತ್ತು ನಮ್ಮ ನಿಮ್ಮ ಮಧ್ಯೆ ಇಲ್ಲ ಸೋ ಯಾವತ್ತೂ ಅಷ್ಟೇ ಒಂದು ಹೀರೋ ಒಂದು ಸೂಪರ್ ಸ್ಟಾರ್ ಅಂದ್ರೆ ಎಲ್ಲೋ ಒಂದು ಕಡೆ ಸ್ವಲ್ಪ ಏನಾದರೂ ಒಂದು 10% ಆದರೂ ಕಾಂಟ್ರೋವರ್ಸಿ ಇದ್ದೇ ಇರ್ತದೆ ಆದರೆ ಇವರು ಅಪ್ಪು ಅವರು ನಾನ್ ಕಾಂಟ್ರೋವರ್ಷಿಯಲ್ ಪರ್ಸನ್ ನಾವು ನೋಡಿದ ಹಾಗೆ ಸೋ ಹೃದಯ ಅವರಿಗೆ ಹಾರ್ಟ್ ಅಟ್ಯಾಕ್ ಇಂದ ನಿಧನ ಆಯಿತು सो देवर अवर्गे लेट हिज सोल रेस्ट इन पीस देवर हत्र ना बेडकोळ्ळोण और आत्म के शांति सिगलि ನಾಡಿನ ಸಮಸ್ತ ಜನತೆಗೆ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಇವತ್ತು ನಾವು ಅರ್ಫಾತ್ ಮಜೀದ್ ಕಮಿಟಿ ಅವರು ಲೋಕಲ್ ಸ್ಥಳೀಯ ಅವರು ಎಲ್ಲರೂ ಸೇರಿ ಇವತ್ತು ಅರ್ಫಾತ್ ನಗರದಲ್ಲಿ ಒಂದು ಅಜೀಜ್ ಜೀನತ್ ಅಂತ ಸ್ಕೂಲ್ ಇತ್ತು ಸೋ ಆ ಸ್ಕೂಲ್ ತುಂಬಾ ಹಳೆಯದಾಗಿತ್ತು ಶೀಟ್ ಸ್ಕೂಲ್ ಇತ್ತು सो अदे डेमालिश इवतु एरने मोल हाकसदी सो हाँ स्वतंत खर्चल एरने मोल हाकसदी
ಸೊ ಇದಕ್ಕೆ ನನ್ನ ಕಡೆಯಿಂದ 30 lakhs ಕೂಡ ಡೊನೇಷನ್ ಕೊಟ್ಟಿದ್ದೀವಿ. ಸೊ ಅದಕ್ಕೋಸ್ಕರ ಅಂತ ಇವತ್ತು ಒಂದು ನಾವು ಲೋಕಲ್ ಸ್ಥಳೀಯವರು ಎಲ್ಲರೂ ಇವತ್ತು ಸೇರಿದ್ದೀವಿ ಇಲ್ಲಿ. ಬಟ್ ಹೌದು, ಈಗ ನೋಡಿ ಬಡವರು ಏನು ಪ್ರೈವೇಟ್ ಸ್ಕೂಲ್ಸಲ್ಲಿ ಇಂಗ್ಲೀಷ್ ಮೀಡಿಯಮ್ ಕಾನ್ವೆಂಟ್ ಸ್ಕೂಲ್ಸಲ್ಲಿ ಸೇರಿಸ್ಬೇಕಂದ್ರೆ ಅವ್ರ ಮಕ್ಕಳಿಗೆ ಒಂದು ಮಗುಗೆ ಸೇರಿಸ್ಬೇಕಂದ್ರೆ 25,000 rupees ಬೇಕು ಅವರಿಗೆ, ಸರಿನಾ? 25,000 rupees ಅವರು ದುಡ್ದು ಈಗ ಇವತ್ತಿಂದು ಪರಿಸ್ಥಿತಿ ನೋಡಿದ್ರೆ ಮನೆ ಜೀವನನೇ ನಡೆಸೋಕ್ಕೆ ತೊಂದರೆ ಇದೆ, ಸರಿನಾ? ಮನೆಯೇ ನಡೆಸಿದ್ರೆ ಅದು ತುಂಬ ದೊಡ್ಡ ಯುದ್ಧ ಗೆದ್ದಂಗಿದೆ ಇವತ್ತು, ಎರಡೆರಡು ಲಾಕ್ಡೌನ್ ಆಗಿದೆ. ಸೊ ಇಂಥ ಸಂದರ್ಭದಲ್ಲಿ ಪಾಪ ಬಡವರು ಎಲ್ಲಿ ಹೋಗ್ತಾರೆ? ಅವ್ರ ಮಕ್ಕಳಿಗೆ ಎಜುಕೇಷನ್ ಕೊಡಬೇಕು. ಈಗ ಚಿಕ್ಕ ಚಿಕ್ಕ ವಯಸ್ಸು ಹುಡುಗರು, ಚಿಕ್ಕ ಚಿಕ್ಕ ವಯಸ್ಸು ಮಕ್ಕಳು ನಾನು ನೋಡಿದ್ದೀನಿ, ಲೇಬರ್ ಕೆಲಸಕ್ಕೆ ಸೇರಿಸ್ಬಿಡ್ತಾರೆ, ಕೂಲಿ ಕೆಲಸಕ್ಕೆ ಸೇರಿಸ್ಬಿಡ್ತಾರೆ, ಒಂದು ಹೆಲ್ಪರ್ ಕೆಲಸಕ್ಕೆ ಸೇರಿಸ್ಬಿಡ್ತಾರೆ. ಈ ಚಿಕ್ಕ ವಯಸ್ಸು ಹುಡುಗರು ನೋಡಿ, ಬನ್ನಿ ಇಲ್ಲಿ ಆ ಭಯ ನೋಡಿ, ಈ ಥರ ಚಿಕ್ಕ ವಯಸ್ಸು ಹುಡುಗರು ತುಂಬ ಜನ ಬೇಟ, ತುಂಬ ಜನ ಈ ವಯಸ್ಸಲ್ಲಿ ಆಟ ಆಡಬೇಕಾಗಿರೋದು, ಈ ವಯಸ್ಸಲ್ಲಿ ಫ್ಯಾಮಿಲಿ ತಂದೆ ತಾಯಿ ಜೊತೆಗೆ ಸಹೋದರರ ಜೊತೆಗೆ ಎಂಜಾಯ್ ಮಾಡಬೇಕಾಗಿರೋದು ದಿನಗಳು, ಮತ್ತು ಎಜುಕೇಷನ್ ಪಡಿಬೇಕಾಗಿರೋದು ಈ ವಯಸ್ಸಲ್ಲಿ ತುಂಬಾ ತೀರಾ ನೆಸೆಸಿಟಿ. ಈ ವಯಸ್ಸು ಹುಡುಗರು, ಈ ವಯಸ್ಸು ಮಕ್ಕಳು ಕೆಲಸಕ್ಕೆ ಹೋದರೆ ಅದು ನಮಗೆ ನೋಡಲಿಕ್ಕೆ ಆಗಲ್ಲ. ಸೊ ಆ ಒಂದು ಉದ್ದೇಶಕ್ಕೆ ನಾನು ಏನು ಮಾಡಿದೆ, ನಮ್ಮ ಅರ್ಫಾತ್ ಮಜೀದ್ ಕಮಿಟಿಯವ್ರ ಹತ್ರ ಮಾತಾಡಿ ಈ ಜಾಗವನ್ನು ತಗೊಂಡು, ನೋಡಿ ತುಂಬ ದಿವಸದಿಂದ ಅದು ಹಿಂಗೆ ಪೆಂಡಿಂಗ್ ಇದೆ, ಸೊ ನಾವು ಇದಕ್ಕೆ ಕನ್ಸ್ಟ್ರಕ್ಷನ್ ಮಾಡೋಣ ಅಂತೇಳಿ 30 lakhs rupees ಅರ್ಫಾತ್ ಮಜೀದ್ ಕಮಿಟಿಗೆ ಡೊನೇಟ್ ಮಾಡಿದ್ದೀನಿ ಈ ಒಂದು ಸ್ಕೂಲ್ ಕನ್ಸ್ಟ್ರಕ್ಷನ್ಗೋಸ್ಕರ ಅಂತ. ಈ ಥರ ಚಿಕ್ಕ ಮಕ್ಕಳು ಎಲ್ಲೂ ವಿದ್ಯೆ ಇಲ್ಲದಂಗೆ ಇರಬಾರ್ದು, ಎಜುಕೇಷನ್ ಇಲ್ಲದಂಗೆ ಇರಬಾರ್ದು, ಅವ್ರಿಗೆ ಒಳ್ಳೆ ಎಜುಕೇಷನ್ ಸಿಗಬೇಕು. ಆ ನಿಟ್ಟಿನಲ್ಲಿ ಈ ಒಂದು ಕಟ್ಟಡವನ್ನು ನಿರ್ಮಾಣ ಆಗ್ತಾ ಇದೆ. ಸೊ ನಿಮ್ಮ ಮುಂದೆನೇ ಇದೆ, ಆಟೋದು ನೋಡಿ ನಿಮ್ಮ ಮುಂದೆನೇ ಇದೆ ಇದು. ಸೊ ಇನ್ನೂ ಒಂದು ತಿಂಗಳು ಎರಡು ತಿಂಗಳು ಹಿಡಿಬೋದು, ಆದಷ್ಟು ಬೇಗ ನಾವು ಇದನ್ನು ಕಂಪ್ಲೀಟ್ ಮಾಡಿ ಇಲ್ಲಿರ್ತಕ್ಕಂಥ ಬಡ ಮಕ್ಕಳಿಗೆ, ಓನ್ಲಿ ಬಿಲೋ ಪವರ್ಟಿ ಲೈನ್ ಫ್ಯಾಮಿಲಿ ಮಕ್ಕಳಿಗೆ ನಾವು ಫ್ರೀ ಎಜುಕೇಷನ್ ಪ್ರೊವೈಡ್ ಮಾಡ್ತೀವಿ. ಕರೆಕ್ಟ್ ಅರಿಬೆ ಬರಬರ ಸರ್, ನಾವು ಫ್ರೀ ಎಜುಕೇಷನ್ ಪ್ರೊವೈಡ್ ಮಾಡ್ತೀವಿ ಇಲ್ಲಿರ್ತಕ್ಕಂಥ ಬಡ ಜನತೆಗೆ. ಆಟೋ ಡ್ರೈವರ್ ಮಕ್ಕಳಿರಬೇಕು, ಕಾರ್ಪೆಂಟರ್ ಮಕ್ಕಳಿರಬೇಕು, ಕೂಲಿ ಲೇಬರ್ ಕೆಲಸ ಮಾಡ್ತಾ ಇರಬೇಕು ಅಂತ ಒಂದು ಫ್ಯಾಮಿಲಿನ ನಾವು ಗುರುತಿಸಿ, ಶ್ರೀಮಂತರಿಗೆ ಬೇರೆ ಪ್ರಾವಿಷನ್ ಇದೆ, ಓನ್ಲಿ ಫಾರ್ ಬಿಲೋ ಪವರ್ಟಿ ಲೈನ್ ಫ್ಯಾಮಿಲಿ ಸ್ಟೂಡೆಂಟ್ಸ್ ಮಕ್ಕಳಿಗೆ ನಾವು ಫ್ರೀ ಎಜುಕೇಷನ್ ಪ್ರೊವೈಡ್ ಮಾಡ್ತೀವಿ. ಈ ಕಟ್ಟಡದಲ್ಲಿ ಸುಮಾರು 300 ಮಕ್ಕಳಿಗೆ ನಾವು ಫ್ರೀ ಎಜುಕೇಷನ್ ಕೊಡ್ಬೋದು. ಏನು ಮಾಡ್ತೀರಾ? ಅಯ್ಯೋ ನಾವು ನೋಡಿ ಏನು ನಾವು ಒತ್ಕೊಂಡು ಹೋಗಲ್ಲ. ಈಗ ಅಪ್ಪು ಅವರು ಯಾವತ್ತಾದರೂ ಅವರು ಕನಸು ಕಾಣ್ಕೊಂಡಿದ್ರಾ? ಯಾರಿಗೂ ಗೊತ್ತಿರಲಿಲ್ಲ ಅವ್ರು ಎಷ್ಟು ಹೆಸರು ಮಾಡಿದರು, ಎಷ್ಟು ಅವರು ದಾನ ಧರ್ಮ ತುಂಬಾ ಮಾಡಿದ್ದಾರೆ. ಅಪ್ಪು ಅವರು ರಾಜ್ಕುಮಾರ್ ಅವ್ರ ಫ್ಯಾಮಿಲಿ, ಡಾಕ್ಟರ್ ರಾಜ್ಕುಮಾರ್ ಸಾಹೇಬ್ರ ಫ್ಯಾಮಿಲಿ, ಅಪ್ಪು ಅವರು ನಾನು ಕೇಳ್ಕೊಂಡಿದ್ದೀನಿ ತುಂಬ ಅನಾಥಾಶ್ರಮಗೆಲ್ಲ ಅವ್ರದ್ದೆಲ್ಲ ಕೊಡುಗೆ ಇದೆ ಅಂತೆ, ಬಡ ಮಕ್ಕಳಿಗೆಲ್ಲ ವಿದ್ಯಾ ಕೊಡೋದ್ರಲ್ಲಿನೂ ಕೊಡುಗೆ ಇದೆ ಅಂತೆ, ಹಾಸ್ಪಿಟಲ್ಸಲ್ಲಿನೂ ತುಂಬ ಸೇವೆ ಮಾಡಿದ್ದಾರೆ ಅಪ್ಪು ಅವರು. ಸೊ ಅವ್ರು ಯಾವತ್ತೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಾನು ಇಷ್ಟು ಬೇಗ ಹೋಗ್ಬಿಡ್ತೀನಿ ಅಂತ. ಸೊ ಅದೇ ಥರ ನಮ್ಮದು ನಿಮ್ಮದು ಎಲ್ರದ್ದು. ಈಗ ನಾನು ಯಾವಾಗ ಸಾಯ್ತೀನಿ ಅಂತ ನನಗೆ ಗೊತ್ತಿಲ್ಲ, ಸರಿನಾ? ನಮ್ಮ ಜೀವ ನಾವು ಕೊನೆ ಉಸಿರು ಇರುವವರೆಗೂ 4 ಜನಕ್ಕೆ ಬಡವರಿಗೆ ಸೇವೆ ಮಾಡಿ, 4 ಜನಕ್ಕೆ ಒಳ್ಳೇದು ಮಾಡಿ. ನನ್ನ ಹತ್ರ 50 crore ಸಂಪಾದನೆ, 100 crore ಸಂಪಾದನೆ ಮಾಡಿ ಇಟ್ಕೊಂಡಿದ್ರೇನು ಅದು ಕಿತ್ಕೊಳ್ಳೋದೆ ನಮ್ಮ ಕುಟುಂಬದವರೋ ಫ್ಯಾಮಿಲಿಯವರೋ ಯಾರಾದರೂ ಕಿತ್ಕೊಳ್ತಾರೆ, ಅದು ನಮ್ಮ ಜೊತೆಗೆ ನಮ್ಮ ಶವ ಜೊತೆಗೆ ಕಳಿಸಲ್ಲ. ಇದು ಎಲ್ಲರೂ ಅರ್ಥ ಮಾಡ್ಕೋಬೇಕು. ನಮ್ಮ ಕೈಯಲ್ಲಿ ಆದಷ್ಟು ನಮಗೋಸ್ಕರ ಅಂತ ನಾವು ಜೀವನ ಮಾಡ್ತೀವಿ, ಅದು ಎಲ್ಲರೂ ಮಾಡ್ತೀವಿ ಅಲ್ವಾ? ಆದರೆ ಬೇರೆಯವ್ರಿಗೋಸ್ಕರ ಜೀವನ ಮಾಡೋದ್ರಲ್ಲಿ ಅದು ತುಂಬಾ ನಮಗೆ ಶಾಂತಿ ಸಿಗುತ್ತೆ, ಅದರಲ್ಲಿ ನಮಗೆ ಸಿಗೋದಂಥ ಒಂದು ತೃಪ್ತಿ. ಅದು ಹೇಳಬೇಕಂದ್ರೆ ನಮ್ಮ ಪ್ರಾಫೆಟ್ ಮೊಹಮ್ಮದ್ ಅವರು ಕೂಡ, ನಮ್ಮ ನಬಿ ಅವರು ಕೂಡ ನಮಗೆ ಇದೇ ಮೆಸೇಜ್ ಕೊಟ್ಟಿರೋದು. ನಿಮಗೋಸ್ಕರ ಇಲ್ಲ,
ನಾಲ್ಕು ಜನಕ್ಕೋಸ್ಕರ ಬೇರೆಯವ್ರಿಗೋಸ್ಕರ ನೀವು ಜೀವನ ಮಾಡಿ. ಇದೇ ರಿಯಲ್ ಲೈಫು. ಇದರಲ್ಲಿ ಇರೋದಂಥ ಒಂದು ಏನು ಹೇಳೋದು ಅದಕ್ಕೆ ಒಂದು ಪೀಸು, ಆ ಪೀಸು ಯಾವುದರಲ್ಲಿನೂ ಕೂಡ ಇಲ್ಲ. ನೋಡೋಣ, ದೇವರಿದ್ದಾನೆ. ಈಗ ನಾನಂತೂ ದೊಡ್ಡ ಲೆವೆಲ್ ಹೋಗಬೇಕು, ದೊಡ್ಡ ಮಂತ್ರಿ ಆಗಬೇಕು, ಏಕಾಏಕಿ ನಾನು ಎದ್ದು ನಿಂತ್ಕೊಂಡು ಯಾವತ್ತೂ ಯಾರ ಹತ್ರನೂ ನಾನು ಹೇಳಿಲ್ಲ. ಆ ದೇವರು ನನ್ನ ಹಣೆಬಾರದಲ್ಲಿ ಇಟ್ಟಿದ್ರೆ, ನಾನು ಎಮ್ ಎಲ್ ಎ ಆಗಬೇಕಂದ್ರೆ 28 ಕ್ಷೇತ್ರ ಇದೆ, ಹಾಂ, ಇಡೀ ಕರ್ನಾಟಕ ಇದೆ. ಎಲ್ಲಿಂದಾದರೂ ಕೂಡ ಎಮ್ ಎಲ್ ಎ ಆಗಬೇಕಂದ್ರೆ ನಾನು ಆಗ್ಬಿಡ್ತೀನಿ.